ಖಾನಾಪುರ ತಾಲೂಕಿನ ಕುಸುಮಾಳಿ ಗ್ರಾಮದ ಬಳಿಯ ಮಲಪ್ರಭಾ ನದಿ ಸೇತುವೆ ಮೇಲೆ ಸೋಮವಾರ ರಾತ್ರಿ ಎರಡು ಭಾರಿ ವಾಹನಗಳು ಸಿಲುಕಿಕೊಂಡಿವೆ. ಹೀಗಾಗಿ ವಾಹನ ಸಂಚಾರವು ವಿರಳವಾಗಿತ್ತು. ಸ್ಥಳದಿಂದ ಬಂದ ಮಾಹಿತಿ ಪ್ರಕಾರ 1926ರಲ್ಲಿ ಖಾನಾಪುರ ಜಾಂಬೋಟಿ ಹೆದ್ದಾರಿಯ ಕುಸುಮಾಳಿ ಗ್ರಾಮದ ಬಳಿ ಮಲಪ್ರಭಾ ನದಿಗೆ ಬ್ರಿಟಿಷ್ ಸರ್ಕಾರ ಸೇತುವೆ ನಿರ್ಮಿಸಿತ್ತು. ಕಳೆದ 100 ವರ್ಷಗಳ ಸೇತುವೆ ಶಿಥಿಲಾವಸ್ಥೆಯಲ್ಲಿದೆ. ಭಾರಿ ವಾಹನಗಳನ್ನು ಓಡಿಸುವುದು ಅಪಾಯಕಾರಿ. ಜನವರಿ 24ರ ಸೋಮವಾರ ರಾತ್ರಿ 11 ಗಂಟೆ ಸುಮಾರಿಗೆ ಇಂತ ಅಪಾಯಕಾರಿ ಸೇತುವೆ ಮೇಲೆ ಎರಡು ಭಾರಿ ವಾಹನಗಳು ಮುಖಾಮುಖಿಯಾಗಿದ್ದು ಎರಡು ವಾಹನಗಳು ಸೇತುವೆ ಮೇಲೆ ಸಿಲುಕಿಕೊಂಡಿವೆ. ಈ ವೇಳೆ ವಾಹನ ಸಂಚಾರವು ಸ್ಥಗಿತಗೊಂಡಿತ್ತು. ಜನವರಿ 25ರ ಮಂಗಳವಾರವು 9 ವಾಹನಗಳು ಸಿಲುಕಿಕೊಂಡಿವೆ. ಹೀಗಾಗಿ ಗೋವಾಕ್ಕೆ ತೆರಳುವ ವಾಹನ ಮಾಲೀಕರು ಪಶ್ಚಾತ್ತಾಪ ಪಡಬೇಕಾಯಿತು. ಕುಸುಮಳೆ ಗ್ರಾಮದ ಬಳಿ ಇರುವ ಮಲಪ್ರಭಾ ನದಿ ಸೇತುವೆ ಕೆಟ್ಟು ನಿಂತಿದೆ. ಆದರೆ ಲೋಕೋಪಯೋಗಿ ಇಲಾಖೆ ಕಡೆಗಣಿಸುತ್ತಿದೆ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇತ್ತ ಗಮನಹರಿಸಿ ಸೇತುವೆಯ ದುಸ್ಥಿತಿ ತೆಗೆಸಬೇಕು ಎಂಬ ಆಗ್ರಹ ಕೇಳಿಬರುತ್ತಿದೆ. ಸುಹಾಸ್ ಪಾಟೀಲ್, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಖಾನಾಪುರ್.